ಹೆಲೋ ಎವ್ರಿ ಒನ್ ಈಗ ನೀಟ್ ಟ್ವೆಂಟಿ ಟ್ವೆಂಟಿ ಟೂದು ಇನ್ನೊಂದು ಕ್ವಶನನ್ನು ನೋಡೋಣ ಸೆಕೆಂಡ್ ಕ್ವಶನ್ನು ಭಾಳ ಈಸಿ ಕ್ವಶನ್ನು ನಾನು ಟ್ವೆಂಟಿ ಟ್ವೆಂಟಿ ತ್ರೀ ಕ್ವಶನ್ ಪೇಪರ್ ಮಾಡಿದ್ದೀನಿ ನೋಡಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲೂ ಕೂಡ ನಿಮಗೆ ಇದೇ ಟೈಪ್ ಎಕ್ಸಾಕ್ಟ್ ಇದೇ ಕ್ವಶನ್ ಅಂತ ಹೇಳೋಕ್ಕಾಗಲ್ಲ ಇದೇ ಟೈಪ್ ಕ್ವಶನ್ ಬಂದಿತ್ತು ಬಟ್ ಈಗಿದು ಬಂದಿರೋದು ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಸೊ ಭಾಳ ಈಸಿ ಇದೆ ನೋಡ್ಕೊಳ್ಳಿ ವಿಚ್ ಕಾಂಪೌಂಡ್ ಅಮಾಂಗ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಆ್ಯರೋಮ್ಯಾಟಿಕ್ ಕಾಂಪೌಂಡ್ ಯಾವುದು ಆ್ಯರೋಮ್ಯಾಟಿಕ್ ಅಲ್ಲ ಅಂಥೇಳಿ ಕೇಳ್ತಾ ಇದ್ದಾರೆ ಓಕೆನಾ ಅವತ್ತು ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ವಿಡಿಯೋ ಮಾಡಬೇಕಾದ್ರೆ ಆ್ಯರೋಮ್ಯಾಟಿಕ್ ಅಂತ ಕರಿಬೇಕು ಅಂದರೆ ಆ್ಯರೋಮ್ಯಾಟಿಕ್ ಕಂಡೀಷನ್ಸ್ ಆಗಬೇಕು ಅಂದರೆ ಒಂದು ಕಾಂಪೌಂಡ್ ಆ್ಯರೋಮ್ಯಾಟಿಕ್ ಅಂತ ನೀವು ಕರಿಬೇಕು ಅಂದರೆ ಎರಡು ಸಿಂಪಲ್ ಕಂಡೀಷನ್ ಹೇಳ್ಕೊಟ್ಟಿದ್ದೆ ನಾನು ಏನು ಆಡ್ ನಂಬರ್ ಆಫ್ ಪೈ ಬಾಂಡ್ಸ್ ಇರಬೇಕು ಓಕೆ ಆ್ಯಂಡ್ ಆ ಪೈ ಬಾಂಡ್ ಏನಾಗಬೇಕು ಡಿ ಲೋಕಲೈಸ್ ಆಗಬೇಕು ಓಕೆನಾ ಡಿ ಲೋಕಲೈಸ್ ಆಗಬೇಕು ಇವೆರಡೂ ಕಂಡೀಷನ್ನ ಯಾವ ಮಾಲಿಕ್ಯೂಲ್ ಸ್ಯಾಟಿಸ್ಫೈ ಮಾಡುತ್ತೋ ಅದೇನಾಗಿರುತ್ತೆ ಆರೋಮ್ಯಾಟಿಕ್ ಆಗಿರುತ್ತೆ ಅಂತ ಹೇಳಿದ್ದೆ ಇಫ್ ಯು ರಿಮೆಂಬರ್ ಈಗ ಇನ್ನೊಂದ್ಸಲ ಚೆಕ್ ಮಾಡೋಣ ಮೊದಲನೇ ಎಕ್ಸಾ ಆಪ್ಷನ್ಗೆ ಹೋದರೆ ಪೈ ಬಾಂಡ್ನ ಹಾಕಿ ಒನ್ ಟೂ ನೆಗೆಟಿವ್ ಚಾರ್ಜ್ ಇದ್ದರೆ ಅದನ್ನೂ ಒಂದು ಪೈ ಅಂತ ಕನ್ಸಿಡರ್ ಮಾಡಬೇಕು ತ್ರೀ ತ್ರೀ ಪೈ ಬಾಂಡ್ ಆಯಿತು ಈಗೇನು ತ್ರೀ ಅನ್ನೋದೇನು ಆರ್ಟ್ ಓಕೆ ಆಮೇಲೆ ಆಲ್ಟರ್ನೇಟಿವ್ ಆಗಿದೆ ನೋಡಿ ನೆಗೆಟಿವ್ ಚಾರ್ಜು ಪೈ ಬಾಂಡು ಎಲ್ಲ ಆಲ್ಟರ್ನೇಟಿವ್ ಆಗಿದೆ ಆಲ್ಟರ್ನೇಟಿವ್ ಆಗಿದೆ ಅಂದರೆ ರೊಟೇಷನ್ ಆಗುತ್ತೆ ಸೊ ಹಾಡು ಇದೆ ರೊಟೇಷನ್ ಆಗುತ್ತೆ ಅದಮೇಲೆ ಇದು ಆ್ಯರೋಮ್ಯಾಟಿಕ್ ಆಗುತ್ತೆ ಬಟ್ ಅವ್ರು ನಾಟ್ ಆ್ಯರೋಮ್ಯಾಟಿಕ್ ಅಂತ ಕೇಳ್ತಾ ಇರೋದು ಸೆಕೆಂಡ್ ಕ್ವಶನ್ ಬರೋಣ ಸೆಕೆಂಡ್ ಕ್ವಶನಲ್ಲಿ ಪೈ ಬಾಂಡ್ ಲೆಕ್ಕ ಹಾಕೋಣಿ ಒನ್ ಟೂ ತ್ರೀ ತ್ರೀ ಪೈ ಬಾಂಡ್ ಇದೆ ಆಡ್ ಆಗುತ್ತೆ ಕರೆಕ್ಟ್ ಇದೆ ಇನ್ನು ಆಲ್ಟರ್ನೇಟಿವ್ ಪೈ ಬಾಂಡ್ ಇದೆ ಮತ್ತು ಆಲ್ಟರ್ನೆ ಪೈ ಬಾಂಡಿಗೆ ಆಲ್ಟರ್ನೇಟಿವ್ ಆಗಿ ಪಾಸಿಟಿವ್ ಚಾರ್ಜ್ ಇದೆ ಸೊ ಪಾಸಿಟಿವ್ ಆಲ್ಟರ್ನೇಟ್ ಪೈ ಬಾಂಡಿಗೆ ಆಲ್ಟರ್ನೇಟಿವ್ ಆಗಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಇದೇನಾಗುತ್ತೆ ರೊಟೇಷನ್ ಆಗುತ್ತೆ ಅಲ್ವಾ ಸೊ ರೊಟೇಷನ್ನು ಪಾಸಿಬಿಲಿಟಿ ಇದೆ ಅಂದಮೇಲೆ ಇದು ಕೂಡ ಆರೋಮ್ಯಾಟಿಕ್ ಆಯಿತು ಇದು ಆರೋಮ್ಯಾಟಿಕ್ ಆಗೋಯ್ತು ಮೂರನೇದು ಬರೋಣ ಮೂರನೇದರಲ್ಲಿ ಪ್ಲಸ್ ಇದ್ದಾಗ ಅದನ್ನು ಕೌಂಟ್ ಮಾಡ್ಕೊಳ್ಳೋಂಗಿಲ್ಲ ಪೈ ಬಾಂಡಿಗೆ ಮೈನಸ್ ಇದ್ದರೆ ಕೌಂಟ್ ಮಾಡ್ಕೋಬೇಕು ಇಲ್ಲಿ ಒಂದು ಪೈ ಬಾಂಡ್ ಇದೆ ಸೊ ಒಂದು ಪೈ ಬಾಂಡ್ ಅಂದರೆ ಈಗ ಏನು ಅದು ಆಡ್ ಓಕೆ ಮತ್ತು ಪೈ ಬಾಂಡಿಗೆ ಆಲ್ಟರ್ನೇಟಿವ್ ಆಗಿ ಪ್ಲಸ್ ಇದೆ ಪೈ ಬಾಂಡಿಗೆ ಆಲ್ಟರ್ನೇಟಿವ್ ಆಗಿ ಪ್ಲಸ್ ಇದ್ದರೆ ಅಲ್ಲಿ ರೊಟೇಷನ್ ಪಾಸಿಬಿಲಿಟಿ ಇದೆ ಅಲ್ವೇನರಪ್ಪ ಅಂದಮೇಲೆ ಪೈ ಆಡು ಇದೆ ರೊಟೇಷನು ಆಗುತ್ತೆ ಇದು ಕೂಡ ಆರೋಮೆಟಿಕ್ ಆಗುತ್ತೆ ಅಂದರೆ ಮೂರು ಆರೋಮೆಟಿಕ್ ಆಗೋಯ್ತು ಅವ್ರು ಕೇಳ್ತಾರೋ ನಾಟ್ ಆರೋಮ್ಯಾಟಿಕ್ ಫೋರ್ತ್ ಒನ್ ಆಗಿರಬೇಕು ನಾಟ್ ಆರೋಮೆಟಿಕ್ ಆಗಿರಬೇಕು ಹೇಗೆ ನೋಡಿ ಪೈ ಬಾಂಡ್ ಎಷ್ಟಿದೆ ಒನ್ ಟೂ ತ್ರೀ ತ್ರೀ ಪೈ ಬಾಂಡ್ ಇದೆ ಓಕೆ ಆಡಿದೆ ಒನ್ ಕಂಡೀಷನ್ ಸ್ಯಾಟಿಸ್ಫೈ ಇತ್ತು ಆದರೆ ಈ ಮೂರೂ ಪೈ ಬಾಂಡು ಆಲ್ಟರ್ನೇಟಿವ್ ಆಗಿಲ್ಲ ನೋಡಿ ಇದಕ್ಕೆ ಇದು ಇದು ಆಲ್ಟರ್ನೇಟಿವ್ ಆಗಿದೆ ಇವೆರಡು ಆಲ್ಟರ್ನೇಟಿವ್ ಆಗಿದೆ ಬಟ್ ಇವೆರಡು ಪೈ ಬಾಂಡು ಆಲ್ಟರ್ನೇಟಿವ್ ಆಗಿಲ್ಲ ನಿಮಗೆ ಸೊ ನೋ ರೊಟೇಷನ್ ರೊಟೇಷನ್ ಆಗೋಲ್ಲ ನಾನು ಹೇಳಿದೆ ಆಡೂ ಇರಬೇಕು ರೊಟೇಷನ್ನೂ ಆಗಬೇಕು ಆಗ ಮಾತ್ರ ನಿಮಗೆ ಆರೋಮೆಟಿಕ್ ಆಗೋದು ಇಲ್ಲಿ ಆಡಿದೆ ರೊಟೇಷನ್ ಇಲ್ಲ ಆದ್ದರಿಂದ ಇದು ಆರೋಮ್ಯಾಟಿಕ್ ಆಗೋಲ್ಲ ಅವ್ರು ಕೇಳ್ತಾ ಇರೋದು ನಾಟ್ ಆರೋಮ್ಯಾಟಿಕ್ಕು ಅದರಿಂದ ಆಪ್ಷನ್ ಫೋರು ಕರೆಕ್ಟ್ ಆಗುತ್ತೆ ನಿಮಗೆ ಸೊ ಆಪ್ಷನ್ ಫೋರ್ ಈಸ್ ದ ಕರೆಕ್ಟ್ ಒನ್ ಫಾರ್ ದ ದಿಸ್ ಕ್ವಶನ್ ಅರ್ಥ ಆಯಿತಾ ಮತ್ತು ಇನ್ನೊಂದು ಕ್ವಶನ್ ಜೊತೆಗೆ ಮೀಟ್ ಆಗುವ ಥ್ಯಾಂಕ್ ಯು ಬಾಯ್